ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗಳಿರೆ ಅಮೆರಿಕಾದಲ್ಲಿ ಕಳೆದ ಬಾರಿ ಕೊಟ್ಟಿದ್ದ ಬಹುತೇಕ ಎಲ್ಲ ರಾಜ್ಯಗಳು ಈ ಬಾರಿ ಟ್ರಂಪ್ ಕೈ ಹಿಡಿದಿವೆ ಅದರಲ್ಲೂ ಮುಖ್ಯವಾಗಿ ಅಲ್ಲಿನ ಸ್ವಿಂಗ್ ಸ್ಟೇಟ್ಸ್ ಅಂತ ಕರೆಸಿಕೊಳ್ಳುವ ಏಳು ರಾಜ್ಯಗಳಲ್ಲಿ ಗೆಲುವಾಗಿದೆ ಹಾಗೆ ಟ್ರಂಪ್ ಜನವರಿಯಲ್ಲಿ ವೈಟ್ ಹೌಸ್ ಅಲ್ಲಿ ಪ್ರತಿಷ್ಠಾಪನೆ ಕೂಡ ಆಗ್ತಾರೆ ಅದಕ್ಕೂ ಮೊದಲು ಇದೇ ಹದಿಮೂರನೇ ತಾರೀಕಿನಿಂದ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತವೆ ಇನ್ನು ಚುನಾವಣೆಗೂ ಮೊದಲು ನಾನು ಗೆದ್ದು ಬಂದ್ರೆ ಮೊದಲು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಹೇಳಿದ್ರು ಈಗ ಅವರು ಗೆದ್ದಿದ್ದಾರೆ ಅಧಿಕಾರ ಸ್ವೀಕಾರ ಇನ್ನೂ ಆಗಿಲ್ಲ ಆದ್ರೆ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋದಕ್ಕೆ ಒಂದು ಸೂತ್ರವನ್ನ ಟ್ರಂಪ್ ಈಗ ಈಗಾಗಲೇ ಕಂಡು ಹಿಡಿದಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ ಹಾಗಾದರೆ ಕಳೆದ ಎರಡೂವರೆ ವರ್ಷಗಳಿಂದ ನಡೀತಿರೋ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್ ಏನು ಇದಕ್ಕೆ ರಷ್ಯಾ ಒಪ್ಪುತ್ತಾ ಯುಕ್ರೇನ್ನ ಪರಿಸ್ಥಿತಿ ಏನಾಗುತ್ತೆ ಇಲ್ಲಿ ಟ್ರಂಪ್ ಯುರೋಪಿಯನ್ ಯೂನಿಯನ್ನ ದೇಶಗಳನ್ನು ಅಡಕತ್ತರಿಗೆ ಸಿಲುಕಿಸ್ತಾ ಇರೋದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷವನ್ನ ಎರಡನೇ ಮಹಾಯುದ್ಧದ ನಂತರ ಯುರೋಪ್ ಕಂಡ ಅತಿ ಸುದೀರ್ಘ ಕದನ ಅಂತ ಬಣ್ಣಿಸಲಾಗುತ್ತೆ ಹಾಗೆ ನೋಡಿದ್ರೆ ಅದೇನು ರಾತ್ರೋರಾತ್ರಿ ಶುರುವಾಗಿದ್ದಲ್ಲ ಅದಕ್ಕೆ ಹತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ಮೊದಲ ಬಾರಿ ದಾಳಿ ನಡೆಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತಿಗೆ ರಷ್ಯಾ ಕ್ರಿಮಿಯಾ ತನ್ನ ವಶಕ್ಕೆ ಪಡ್ಕೊಳ್ತು ಆ ಬಳಿಕ ಅಲ್ಲಿ ಕದನ ವಿರಾಮ ಘೋಷಣೆಯನ್ನು ಮಾಡಲಾಯಿತು ಅದಾದ ನಂತರ ಯುದ್ಧವನ್ನು ಕೊನೆಗಾಣಿಸುವ ಶಾಶ್ವತ ಒಪ್ಪಂದಗಳಲ್ಲಿ ನಡೆಯಲಿಲ್ಲ ಸೊ ರಷ್ಯಾ ಕ್ರಿಮಿಯಾನ ಆಕ್ರಮಿಸಿಕೊಂಡು ಯುಕ್ರೇನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡ್ತು ಯುಕ್ರೇನಿಗೆ ರಷ್ಯಾನ ತಡವುಕೊಳ್ಳೋ ಶಕ್ತಿ ಏನೂ ಇರಲಿಲ್ಲ ಹೀಗಾಗಿ ಅವರು ಕ್ರಿಮಿಯಾನ ಕೈಬಿಟ್ಟು ಸುಮ್ಮನೆ ಕೂತ್ಕೊಂಡ್ರು ಈ ಮಧ್ಯೆ ಯುಕ್ರೇನ್ನಲ್ಲಿ ರಷ್ಯಾದ ಬೆಂಬಲಿಗ ಅಧ್ಯಕ್ಷನನ್ನು ಕೆಳಗಿಳಿಸಿ ಅಲ್ಲಿ ಪಶ್ಚಿಮದ ಶಕ್ತಿಗಳು ಝೆಲೆನ್ಸ್ಕಿಗೆ ಪಟ್ಟವನ್ನು ಕಟ್ಟಿದ್ವು ಈ ವಲಾದಿಮಿರ್ ಝೆಲೆನ್ಸ್ಕಿ ಯುಕ್ರೇನನ್ನು ನ್ಯಾಟೋ ಕೂಟಕ್ಕೆ ಸೇರಿಸ್ಕೊಳ್ಳಿ ಅಂತ ಶುರು ಇಟ್ಕೊಂಡ್ರು ನಮ್ಮನ ಯುರೋಪಿಯನ್ ಯೂನಿಯನ್ನ ಭಾಗ ಮಾಡಿಕೊಳ್ಳಿ ಅಂತ ದುಂಬಾಲು ಬಿದ್ದರು ಇದು ರಷ್ಯಾದ ಸಿಟ್ಟಿಗೆ ಕಾರಣವಾಗ್ತಾ ಹೋಯಿತು ಇಲ್ಲಿ ತೊಂಬತ್ತರ ದಶಕದಲ್ಲಿ ಸೋವಿಯತ್ ವಿಘಟನೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಸೋವಿಯತ್ ಭಾಗವಾಗಿದ್ದ ಯಾವುದೇ ದೇಶವನ್ನ ನ್ಯಾಟೋಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದಿಲ್ಲ ಅಂತ ಅಮೆರಿಕ ಅವತ್ತಿನ ಸೋವಿಯತ್ಗೆ ಮಾತು ಕೊಟ್ಟಿತ್ತು ಇಲ್ಲಿ ನಿಮಗೆ ಗೊತ್ತಲ್ಲ ಈ ನ್ಯಾಟೋ ಅನ್ನೋದು ರಚನೆಯಾಗಿದ್ದೇ ಸೋವಿಯತ್ನ ವಿರುದ್ಧ ಹೀಗಿರುವಾಗ ಸೋವಿಯತ್ತೇ ವಿಭಜನೆಯಾಗಿ ಅಸ್ತಿತ್ವವನ್ನು ಕಳ್ಕೊಂಡ ಮೇಲೆ ಅಲ್ಲಿ ನ್ಯಾಟೊಗಿನ್ನೇನು ಕೆಲಸ ಹೀಗಾಗಿ ನ್ಯಾಟೋದ ವಿಸರ್ಜನೆನೇ ಆಗಬೇಕಾಗಿತ್ತು ಆದರೆ ಅಮೆರಿಕ ಅದನ್ನು ಮಾಡೋದಕ್ಕೆ ಹೋಗಲಿಲ್ಲ ಹಾಗಂತ ನ್ಯಾಟೋನ ಇಟ್ಕೊಂಡು ಸುಮ್ಮನೆನಾದರೂ ಕೂತ್ಕೊಂಡ್ರಾ ಕೂತ್ಕೊಂಡ್ರ ಅಂದ್ರೆ ಅದನ್ನ ರಷ್ಯಾದ ಬಾಗಿಲವರೆಗೆ ವಿಸ್ತರಿಸೋದಿಕ್ಕೆ ಅಮೆರಿಕ ಮುಂದಾಯಿತು ರಷ್ಯಾಗೆ ಈ ಹಿಂದೆ ಕೊಟ್ಟಿದ್ದ ಮಾತನ್ನ ಅಮೆರಿಕ ಮರೆತೇ ಹೋಯ್ತು ಇನ್ನು ಎಸ್ತೋನಿಯಾ ಲ್ಯಾಥ್ವಿಯಾ ಲಿಥುವೇನಿಯಾಗಳು ಹಾಗೂ ಫಿನ್ಲ್ಯಾಂಡ್ ಕೂಡ ನ್ಯಾಟೋ ಸದಸ್ಯ ದೇಶಗಳಾಗಿ ಬದಲಾದವು ಅದನ್ನ ರಷ್ಯಾ ಸಹಿಸಿಕೊಂಡು ಹುಡುಗಿ ಸುಮ್ಮನಿತ್ತು ಆದರೆ ಯಾವಾಗ ಪಕ್ಕದಲ್ಲೇ ಇರೋ ಯುಕ್ರೇನ್ ಕೂಡ ನ್ಯಾಟೋ ನ್ಯಾಟೋ ಅಂತ ಹಾಡೋದಿಕ್ಕೆ ಶುರು ಮಾಡ್ತೋ ರಷ್ಯಾ ಕನ್ನಲಿ ಕಂಡ ಆಯ್ತು ಯುಕ್ರೇನ್ ಗೆ ನ್ಯಾಟೋ ಸದಸ್ಯತ್ವ ಸಿಗೋದು ಅಂದ್ರೆ ಹೆಬ್ಬಾಗಿಲಿಗೆ ಶತ್ರುಗಳು ಬಂದು ಕೂತ್ಕೊಂಡು ಹಾಗಾಗುತ್ತೆ ಸೊ ನಮಗೆ ಯುಕ್ರೇನ್ ಹಾಗೂ ರಷ್ಯಾದ ನಡುವೆ ಒಂದು ಬಫರ್ ಝೋನ್ ಬೇಕು ಅಂತ ರಷ್ಯಾ ಕೇಳೋದಕ್ಕೆ ಶುರು ಮಾಡ್ತು ಹೇಗಿದ್ರು ಯುಕ್ರೇನ್ನ ಪೂರ್ವ ಭಾಗದಲ್ಲಿ ರಷ್ಯನ್ ಮಾತಾಡೋ ಜನ ಇದ್ರು ಅವರ ಬೆಂಬಲ ರಷ್ಯಾದ ಕಡೆಗೆ ಇತ್ತು ಅವರನ್ನು ಬಳಸಿಕೊಂಡು ರಷ್ಯಾ ಅಲ್ಲಿ ಪ್ರತ್ಯೇಕತೆಯನ್ನು ಸೃಷ್ಟಿ ಮಾಡ್ತು ಅದರ ಬೆನ್ನಲ್ಲೇ ಯುಕ್ರೇನ್ ಮೇಲೆ ದಾಳಿ ಕೂಡ ಮಾಡ್ತು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಶುರುವಾದ ಈ ಯುದ್ಧವನ್ನು ರಷ್ಯಾ ಕೇವಲ ಒಂದು ಮಿಲಿಟರಿ ಆಪರೇಷನ್ ಅಷ್ಟೇ ಇದು ಯುದ್ಧ ಅಲ್ಲ ಅಂತ ಹೇಳ್ಕೊಳ್ತು ಯಾಕೆಂದರೆ ಅದು ಇಲ್ಲಿವರೆಗೆ ಎಳ್ಕೊಂಡು ಹೋಗುತ್ತೆ ಅಂತ ಅವತ್ತು ರಷ್ಯಾಗೆ ಕೂಡ ಅನಿಸಿರಲಿಲ್ಲ ಗೆಳೆರೆ ಯಾವುದೇ ಒಂದು ಯುದ್ಧ ಆದರೂ ಒಂದೆರಡು ತಿಂಗಳುಗಳಲ್ಲಿ ಮುಗಿಬೇಕು ಹಾಗಲ್ಲದೆ ಅದು ಎಳಿತಾ ಹೋಗ್ತಾ ಇದ್ದರೆ ಸಂಪನ್ಮೂಲಗಳ ಕೊರತೆ ಉಂಟಾಗುತ್ತೆ ಆಡಳಿತಗಳು ಅಸ್ಥಿರಗೊಳ್ತಾ ಹೋಗುತ್ತವೆ ಇಲ್ಲಿ ಕೂಡ ಅದೆಲ್ಲ ಆಗೋದಿತ್ತು ಆದರೆ ರಷ್ಯಾ ತನ್ನ ಖಜಾನೆಯನ್ನು ಭದ್ರ ಮಾಡಿಕೊಂಡಿತ್ತು ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು ಆ ದೇಶದ ಕೈ ಹಿಡಿದು ಚೈನಾ ಹಾಗೂ ಭಾರತಗಳು ರಷ್ಯಾನ ಬಿಟ್ಟುಕೊಡಲಿಲ್ಲ ಇನ್ನು ಯುಕ್ರೇನ್ ಪರ ಅಮೆರಿಕ ಮತ್ತು ಅದರ ಸಮಸ್ತ ಮಿತ್ರ ದೇಶಗಳು ನಿಂತುಕೊಂಡವು ಆಯುಧಗಳು ಹಾಗೂ ಹಣ ಸಾಕಷ್ಟು ಪ್ರಮಾಣದಲ್ಲಿ ಯುಕ್ರೇನ್ಗೆ ಹರಿದು ಬಂತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾದ ಯುದ್ಧ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದ್ರೂ ಕೂಡ ಇನ್ನು ನಿಂತಿಲ್ಲ ನಡೀತಲೇ ಇದೆ ಇನ್ನು ಅದನ್ನು ನಿಲ್ಲಿಸೋದಕ್ಕೆ ನಡೆದ ಪ್ರಯತ್ನಗಳಿಗೂ ಫಲ ಸಿಗಲಿಲ್ಲ ಆದರೆ ಈಗ ಅಮೆರಿಕಾದಲ್ಲಿ ಆಡಳಿತ ಬದಲಾಗಿದೆ ಅಲ್ಲಿ ಟ್ರಂಪ್ ಆಯ್ಕೆಯಾಗಿದ್ದಾರೆ ರಿಪಬ್ಲಿಕನ್ನರಿಗೆ ಈ ಹಿಂದಿನಿಂದಲೂ ಈ ಯುದ್ಧದ ಮೇಲೆ ಅಂಥ ಆಸಕ್ತಿ ಏನಿರಲಿಲ್ಲ ಯುಕ್ರೇನ್ಗೆ ಆಯುಧ ಹಣ ಕೊಡುವುದನ್ನು ನಿಲ್ಲಿಸಿ ಅಂತ ರಿಪಬ್ಲಿಕನ್ ಪಾರ್ಟಿ ಮೊದಲಿಂದಲೂ ಹೇಳ್ತಾ ಬರ್ತಾ ಇತ್ತು ಈಗ ಟ್ರಂಪ್ ಈ ಯುರೇಷಿಯನ್ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಒಂದು ಮೆಗಾ ಪ್ಲಾನನ್ನು ಸಿದ್ಧಪಡಿಸಿದ್ದಾರೆ ಇಲ್ಲಿ ರಷ್ಯಾ ಹಾಗೂ ಟ್ರಂಪ್ ನಡುವೆ ಹೆಚ್ಚು ಏನಿಲ್ಲ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಅನ್ನೋದು ಎಷ್ಟು ನಿಜಾನೋ ಅಷ್ಟೇ ದೊಡ್ಡ ವ್ಯಾಪಾರಿ ಅನ್ನೋದು ಕೂಡ ನಿಜಾನೆ ಈ ವ್ಯಾಪಾರಿಗಳು ನೇರ ಯುದ್ಧಗಳನ್ನ ಇಷ್ಟಪಡುವುದಿಲ್ಲ ಅವ್ರೇನಿದ್ರು ವ್ಯಾಪಾರ ಯುದ್ಧಗಳ ಬಗ್ಗೆ ಆಸಕ್ತಿಯನ್ನ ಹೊಂದಿರ್ತಾರೆ ಅವ್ರದ್ದು ಲಾಭ ನಷ್ಟಗಳ ಲೆಕ್ಕಾಚಾರ ಇನ್ನು ಈಗ ರಷ್ಯಾನ ಯುದ್ಧಕ್ಕೆ ನಿಲ್ಲಿಸಿ ಅಮೆರಿಕ ಯುಕ್ರೇನ್ ಗೆ ಹಣ ಆಯುಧಗಳನ್ನ ಇನ್ನೂ ಕೊಡ್ತಾ ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಆದ್ರಿಂದ ಅಮೆರಿಕದ ಖಜಾನೆ ಖಾಲಿ ಆಗತ್ತೆ ಯುಕ್ರೇನ್ ಹಾಳಾಗುತ್ತೆ ಅಷ್ಟು ಬಿಟ್ರೆ ಮತ್ತಿನ್ಯಾವ ಪುರುಷಾರ್ಥನೂ ಸಾಧನೆ ಆಗುದಿಲ್ಲ ಆದ್ರೆ ರಷ್ಯಾ ಹೆಚ್ಚು ಕಟ್ಟಿ ಹಾಕೋ ಪ್ರಯತ್ನವನ್ನ ಮಾಡಿದಷ್ಟು ಅದು ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ ಅಮೆರಿಕಾಗೆ ಶತ್ರುಗಳು ಹೆಚ್ಚಾಗ್ತಾರೆ ಇದೆಲ್ಲ ಯುಕ್ರೇನ್ ಒಪ್ಪೋ ಥರದ ರಷ್ಯಾಗೆ ಖುಷಿ ಆಗೋ ತರದ ಸಂಧಾನದ ಸೂತ್ರವೊಂದು ಅಲ್ಲಿ ಸಿದ್ಧವಾಗಿದೆ ಇಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ ಟ್ರಂಪ್ ಹತ್ರ ಮೂರು ಸೂತ್ರಗಳಿವೆ ಅದರಲ್ಲಿ ಮೊದಲನೆಯದು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಒಂದು ದೊಡ್ಡ ಬಫರ್ ಝೋನ್ ಅನ್ನು ಕ್ರಿಯೇಟ್ ಮಾಡೋದು ಅಲ್ಲಿ ಸರಿ ಸುಮಾರು ಎಂಟು ನೂರು ಮೈಲಿಗಳಷ್ಟು ಬಫರ್ ಝೋನ್ ಇಟ್ಕೋಬೇಕು ಅನ್ನೋದು ಅಮೆರಿಕದ ಪ್ರಪೋಸಲ್ ಹಾಗೆ ಯುಕ್ರೇನ್ ಗಡಿಯಲ್ಲಿ ಯುರೋಪಿನ ಸೇನೆ ಬಂದು ನಿಲ್ಲಬೇಕು ಆ ಬಫರ್ ಉಸ್ತುವಾರಿ ಕೂಡ ಯುರೋಪ್ ಸೇನೆಯದ್ದೇ ಆಗಬೇಕು ಅಲ್ಲಿ ಅಮೆರಿಕ ಸೇನೆ ಆಗಲಿ ನ್ಯಾಟೋದ ಸೇನೆ ಆಗಲಿ ಬರೋದಿಲ್ಲ ಅಮೆರಿಕ ಅಥವಾ ನ್ಯಾಟೋ ಸೈನ್ಯ ಬಂದು ನಿಂತರೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಇನ್ನು ನ್ಯಾಟೋದ ಸೇನೆ ಬರೋದಕ್ಕೆ ಯುಕ್ರೇನ್ ನ್ಯಾಟೋದ ಸದಸ್ಯ ದೇಶ ಕೂಡ ಅಲ್ಲ ಹೀಗಾಗಿ ಯುರೋಪಿಯನ್ ಯೂನಿಯನ್ನ ಸೇನೆ ಯುಕ್ರೇನ್ನ ಗಡಿಯನ್ನ ಕಾಪಾಡುವ ಜವಾಬ್ದಾರಿಯನ್ನು ತಗೋಬೇಕು ಅಂದ್ರೆ ರಷ್ಯಾದ ಗಡಿಯಿಂದ ಯುಕ್ರೇನಿನ ಸೇನೆಯನ್ನು ಕೂಡ ವಿತ್ಡ್ರಾ ಮಾಡಲಾಗುತ್ತೆ ಇಲ್ಲಿ ಯುಕ್ರೇನಿನ ಸೇನೆ ಮೊದಲು ಯುದ್ಧವನ್ನು ನಿಲ್ಲಿಸಬೇಕು ಹಾಗೂ ಬಫರ್ ಝೋನ್ ಬೇಕು ಅನ್ನೋ ಎರಡು ರಷ್ಯಾದ ಬೇಡಿಕೆಗಳು ಇದರಿಂದ ಈಡೇರಿದ ಹಾಗಾಗುತ್ತವೆ ಇನ್ನು ಯುಕ್ರೇನಿನ ರಕ್ಷಣೆಯ ಹೊಣೆಯನ್ನು ಯುರೋಪ್ ಹೊತ್ಕೊಂಡು ಹಾಗಾಗತ್ತೆ ಜೊತೆಗೆ ಯುರೋಪಿಯನ್ ಸೇನೆಯಲ್ಲಿ ನಿಂತ್ಕೊಂಡ್ರೆ ರಷ್ಯಾ ಕೂಡ ಬೇಸರ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಯುದ್ಧ ನಿಂತ ನಂತರ ರಷ್ಯಾ ಯುರೋಪಿಯನ್ ಯೂನಿಯನ್ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಂಡು ಮತ್ತೆ ವ್ಯಾಪಾರ ವಹಿವಾಟುಗಳನ್ನು ಆರಂಭ ಮಾಡಬೇಕು ಯುರೋಪ್ ಅಲ್ಲಿ ರಷ್ಯಾದ ಸೀಸ್ ಆಗಿರುವ ಅಸೆಟ್ಸ್ ಅನ್ನ ಬಿಡಿಸ್ಕೋಬೇಕಿದೆ ಹೀಗಾಗಿ ರಷ್ಯಾ ಇದಕ್ಕೆ ಹೆಚ್ಚು ಖ್ಯಾತೆ ತೆಗೆಯೋದಕ್ಕೆ ಹೋಗೋದಿಲ್ಲ ಹಾಗೆ ಯುರೋಪಿಯನ್ ಯೂನಿಯನ್ ಕೂಡ ರಷ್ಯಾದ ನ್ಯಾಚುರಲ್ ಗ್ಯಾಸ್ ಪೆಟ್ರೋಲಿಯಂ ಮತ್ತು ಖನಿಜ ಸಂಪನ್ಮೂಲ ಹಾಗೂ ಆಹಾರ ಧಾನ್ಯಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಈಗಾಗಲೇ ರಷ್ಯಾದಿಂದ ವ್ಯಾಪಾರ ನಿಲ್ಲಿಸಿರುವ ಪರಿಣಾಮಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಜರ್ಮನಿ ಹಾಗೂ ಬ್ರಿಟನ್ನ ಆರ್ಥಿಕತೆಗಳು ಕುಸಿತದ ಹಾದಿಯಲ್ಲಿವೆ ನಾಳೆ ರಷ್ಯಾದ ಜೊತೆಗಿನ ವ್ಯಾಪಾರ ಮತ್ತೆ ಶುರುವಾದ್ರೆ ಅವರಿಗೆ ಸಾಕಷ್ಟು ಆರ್ಥಿಕ ಲಾಭಗಳು ಕೂಡ ಆಗುತ್ತವೆ ಹೀಗಾಗಿ ಯುರೋಪಿಯನ್ ಸೇನೆ ಈ ಗಡಿಯಲ್ಲಿ ಕಿರಿಕ್ ಮಾಡ್ಕೊಳ್ಳೋದಿಕ್ ಹೋಗೋದಿಲ್ಲ ಅನ್ನೋ ನಂಬಿಕೆ ಟ್ರಂಪ್ ಅವರದ್ದು ಸೊ ಈ ಪ್ರಪೋಸಲ್ ಅನ್ನ ನಿರಾಕರಿಸೋದಕ್ಕೆ ರಷ್ಯಾಗೆ ಯಾವ ಕಾರಣಗಳು ಕಾಣ್ತಾ ಇಲ್ಲ ಇನ್ನು ಯುಕ್ರೇನಿನ ನ್ಯಾಟೋ ಸದಸ್ಯತ್ವ ಅನ್ನೋದೇ ಅಲ್ಲಿ ರಷ್ಯಾದ ಸಿಟಿಗೆ ಕಾರಣವಾಗಿದ್ದ ಪ್ರಮುಖ ಅಂಶ ಮತ್ತು ಯುಕ್ರೇನಿಗೆ ನ್ಯಾಟೋ ಸದಸ್ಯತ್ವವನ್ನು ಕೊಡೋದಿಲ್ಲ ಅಂತ ನ್ಯಾಟೋ ಆದ್ರೂ ಹೇಳಿ ನಮಗೆ ಬೇಡ ನಾವು ತಗೊಳ್ಳೋದಿಲ್ಲ ಅಂತ ಯುಕ್ರೇನ್ ಆದ್ರೂ ಹೇಳಿ ನಾವು ಈ ಯುದ್ಧನ ತಕ್ಷಣ ನಿಲ್ಲಿಸಿ ಬಿಡ್ತೀವಿ ಅಂತ ಈ ಹಿಂದೆನೆ ಪುತಿನ್ ಹೇಳಿದ್ರು ಈಗೇನಪ್ಪಾ ಅಂದರೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಯುಕ್ರೇನ್ ನ್ಯಾಟೋ ಸದಸ್ಯತ್ವದ ಬಗ್ಗೆ ಯೋಚನೆ ಕೂಡ ಮಾಡೋ ಹಾಗಿಲ್ಲ ಇದು ರಷ್ಯಾಗೆ ಸಿಕ್ಕಾಪಟ್ಟೆ ಖುಷಿ ಉಂಟು ಮಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾವ ಅಮೆರಿಕ ರಷ್ಯಾದ ವಿರುದ್ಧ ಎಲ್ಲರನ್ನೂ ಎತ್ತಿ ಕಟ್ಟುತ್ತೆ ಅಂತ ರಷ್ಯಾ ಭಾವಿಸ್ತಾ ಇತ್ತೋ ಅದೇ ಅಮೆರಿಕ ಯುಕ್ರೇನಿನ ನ್ಯಾಟೋ ಬಯಕೆಯನ್ನು ತುಂಡರಿಸಿ ಬಿಟ್ರೆ ರಷ್ಯಾಗೆ ಖುಷಿಯಾಗೋದಿಲ್ವೇ ಅಷ್ಟೇ ಅಲ್ಲ ಅಮೆರಿಕಾದ ಜೊತೆಗಿನ ಪುತಿನ್ ಸಂಬಂಧಗಳು ಇದರಿಂದ ಗಟ್ಟಿಯಾದರೂ ಕೂಡ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ ಹೀಗಾಗಿ ಇದು ರಷ್ಯಾಗೆ ಖುಷಿ ಕೊಡುವ ಸೂತ್ರ ಇನ್ನು ಮೂರನೆಯದ್ದು ಯುಕ್ರೇನ್ಗೆ ಗೆ ಸಿಗುತ್ತಾ ಇರೋ ಅಮೆರಿಕದ ನೆರವು ಇಲ್ಲಿ ಅಮೆರಿಕ ಯುಕ್ರೈನ್ಗೆ ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದ ಹಣ ಕೊಡುವುದಿಲ್ಲ ಅಮೆರಿಕಾದ ಹೆಚ್ಚಿನ ಆಯುಧಗಳು ಕೂಡ ಯುಕ್ರೈನ್ ಗೆ ಹೋಗೋದಿಲ್ಲ ಇಲ್ಲಿ ಏನಿದ್ರು ಅಮೆರಿಕ ಯುಕ್ರೇನ್ನ ಸೇನೆಗೆ ತರಬೇತಿಯನ್ನು ಕೊಡುತ್ತೆ ಹಾಗೆ ತರಬೇತಿ ಮತ್ತು ಅದರ ಖರ್ಚು ವೆಚ್ಚಗಳಿಗೆ ಬೇಕಾಗುವಷ್ಟು ಹಣವನ್ನ ಮಾತ್ರ ಅಮೆರಿಕ ಯುಕ್ರೇನ್ಗೆ ಕೊಡ್ತಾ ಹೋಗುತ್ತೆ ಈ ಮೂಲಕ ಯುಕ್ರೇನ್ ಅನ್ನ ಗಟ್ಟಿ ಮಾಡೋದಷ್ಟೇ ಅಲ್ಲ ಯುಕ್ರೇನ್ಗಾಗಿ ಅಮೆರಿಕದ ತೆರಿಗೆದಾರರ ಹಣ ಖರ್ಚಾಗಬಾರದು ಅನ್ನೋದು ಇಲ್ಲಿ ಟ್ರಂಪ್ ಉದ್ದೇಶ ನಿಜನೇ ಅಲ್ವೇ ಯಾರದ್ದೋ ಉದ್ದೇಶಕ್ಕಾಗಿ ಅಮೆರಿಕದ ಹಣ ಆಯುಧಗಳು ಹಾಗೂ ಸೇನೆ ಯಾಕೆ ಆಗಬೇಕು ಹೀಗಾಗಿ ಟ್ರಂಪ್ ಯುಕ್ರೇನಿಗೆ ಆರ್ಥಿಕ ನೆರವು ಆಯುಧ ನೆರವು ಎಲ್ಲವನ್ನ ನಿಲ್ಲಿಸುವ ಬಗ್ಗೆ ಕೂಡ ತಮ್ಮ ಸಂಧಾನ ಸೂತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿಗೆ ರಷ್ಯಾ ಖಂಡಿತ ಖುಷಿಯಾಗುತ್ತೆ यूक्रेन मूर्ख आगत ಈ ಮೂರು ಕಂಡೀಷನ್ ರಷ್ಯಾ ಖಂಡಿತ ಒಪ್ಪುತ್ತೆ ಯಾಕೆಂದ್ರೆ ಅವರಿಗೂ ಕೂಡ ಈ ಯುದ್ಧವನ್ನ ನಿಲ್ಲಿಸಿ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕಿದೆ ಆದ್ರೆ ಇಲ್ಲಿ ನಂತರ ಕೂಡ ಉಳಿಯುವ ಇನ್ನೂ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಈಗಾಗಲೇ ರಷ್ಯಾ ಗೆದ್ದಿರೋ ಭೂಪ್ರದೇಶ ಇದೆಯಲ್ಲ ಅದನ್ನು ಏನು ಮಾಡ್ತಾರೆ ಅನ್ನೋದು ಇಲ್ಲಿ ಈ ಬಗ್ಗೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳೋದಕ್ಕೆ ಅಮೆರಿಕ ಕೇಳಬಹುದು ಅಂದ್ರೆ ಈಗ ಯಾವ ಯಾವ ದೇಶಗಳು ಎಲ್ಲೆಲ್ಲಿವರೆಗೆ ಆಕ್ರಮಿಸಿಕೊಂಡಿವೆಯೋ ಅಷ್ಟನ್ನ ಅವರೇ ಇಟ್ಟುಕೊಳ್ಳೋದು ಅಥವಾ ಈಗಾಗಲೇ ಎಷ್ಟು ರಷ್ಯಾದ ಭೂ ಪ್ರದೇಶವನ್ನ ಯುಕ್ರೇನ್ ವಶಪಡಿಸಿಕೊಂಡಿದ್ಯೋ ಅದನ್ನ ರಷ್ಯಾಗೆ ಯುಕ್ರೇನ್ ಬಿಟ್ಟುಕೊಟ್ಟು ಅಷ್ಟೇ ಪ್ರಮಾಣದ ಭೂಭಾಗವನ್ನ ರಷ್ಯಾ ಕೂಡ ಯುಕ್ರೇನ್ಗೆ ಗೆ ಬಿಟ್ಟುಕೊಟ್ಟು ಒಂದು ಸಂಧಾನವನ್ನ ಇಲ್ಲಿ ಮಾಡಿಕೊಳ್ಳೋದು ಈ ಮಾತುಕತೆ ಶುರುವಾಗುವ ಮೊದಲೇ ಕುರುಕ್ಸ್ ಪ್ರದೇಶದಿಂದ ಯುಕ್ರೇನಿಯನ್ನರನ್ನ ಹೊರಗೆ ಕಳುಹಿಸೋದಕ್ಕೆ ರಷ್ಯಾಗೆ ಸಾಧ್ಯ ಆದ್ರೆ ರಷ್ಯಾ ಎಲ್ಲ ರೀತಿಯಲ್ಲೂ ಇಲ್ಲಿ ಮೇಲುಗೈ ಸಾಧಿಸಿದ ಹಾಗಾಗುತ್ತೆ ಇಲ್ಲದೆ ಇದ್ರೆ ಕುರುಕ್ಸ್ ಪ್ರಾಂತವನ್ನ ಬಿಡಿಸಿಕೊಂಡು ತಾನು ಯುಕ್ರೇನ್ ನಲ್ಲಿ ಆಕ್ರಮಿಸಿಕೊಂಡಿರುವ ಒಂದಷ್ಟು ಭೂಭಾಗವನ್ನ ಯುಕ್ರೇನ್ಗೆ ಗೆ ಬಿಟ್ಟು ಜೆಪೊರೊಜಿಯಾ ಮುಂತಾದ ಭೂಭಾಗವನ್ನು ತನ್ನ ಕೈಯಲ್ಲೇ ಇಟ್ಟುಕೊಂಡು ರಷ್ಯಾ ಖುಷಿಯಾಗಿದ್ದು ಬಿಡುತ್ತೆ ಯಾವುದೇ ಕಾರಣಕ್ಕೂ ರಷ್ಯಾ ಜೆಫರ್ ಬಿಟ್ಟುಕೊಡೋದಿಲ್ಲ ಯಾಕೆಂದರೆ ಈ ಜೆಪರೊ ಹಾಗೂ ಡೊನೆಸ್ಕ್ ಒಬ್ಲಾಸ್ಟ್ಗಳು ರಷ್ಯಾದ ಕೈಲಿದ್ರೆ ಮಾತ್ರ ಅವರಿಗೆ ಕ್ರಿಮಿಯಾದಿಂದ ರಷ್ಯಾಗೆ ನೇರ ಭೂಮಾರ್ಗ ಸಿಗೋದು ಅದೇ ಉದ್ದೇಶಕ್ಕಾಗಿನೇ ಪುತಿನ್ ಈ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದಾರೆ ಎರಡು ಮುಕ್ಕಾಲು ವರ್ಷ ಯುದ್ಧ ಮಾಡಿ ಆಕ್ರಮಿಸಿಕೊಂಡ ಈ ಭೂಭಾಗವನ್ನು ಪುತಿನ್ ಸುಮ್ಮನೆ ಬಿಟ್ಟು ಬಿಡ್ತಾರ ಖಂಡಿತ ಸಾಧ್ಯ ಇಲ್ಲ ಹೀಗಾಗಿ ಇಲ್ಲಿ ಕೂಡ ಯುಕ್ರೇನಿಗೆ ಗೆ ಉಂಟಾಗುತ್ತೆ ಇನ್ನು ಈ ಹಿಂದೆನೆ ರಿಪಬ್ಲಿಕನ್ ಪಕ್ಷದ ಸಾಕಷ್ಟು ನಾಯಕರು ಯುಕ್ರೇನ್ ಈಗಾಗಲೇ ಕಳ್ಕೊಂಡಿರೋ ಪ್ರದೇಶಗಳನ್ನು ಬಿಟ್ಟು ರಷ್ಯಾ ಜೊತೆ ಸಂಧಾನವನ್ನು ಮಾಡ್ಕೋಬೇಕು ಅನ್ನೋ ಮಾತುಗಳನ್ನು ಹೇಳಿದರು ಈಗಲೂ ಕೂಡ ಯುಕ್ರೇನ್ ಅದನ್ನೇ ಮಾಡಬೇಕಾಗಿ ಬರ್ತಾ ಇದೆ ಹೇಳಿದರೆ ಇಲ್ಲಿ ಅಮೆರಿಕ ರಷ್ಯಾದ ಮುಂದೆ ಬಗ್ತಾ ಇದೆಯಾ ಇಲ್ಲಿ ಬಗ್ಗೋದು ಹೇಳೋದು ಏನೂ ಇಲ್ಲ ಯಾಕೆಂದರೆ ಈ ಯುದ್ಧ ವಿರಾಮದಿಂದ ಅಮೆರಿಕ ಏನನ್ನೂ ಕಳ್ಕೊಳ್ಳೋದಿಲ್ಲ ಈಗ ರಷ್ಯಾ ಮತ್ತು ಚೈನಾ ಒಬ್ಬರ ಮೇಲೊಬ್ಬರು ತುಂಬ ಡಿಪೆಂಡ್ ಆಗೋದನ್ನು ತಪ್ಪಿಸಬೇಕಿದೆ ಅಲ್ಲಿ ಅಮೆರಿಕಾನ ಮೀರಿದ ಇನ್ನೊಂದು ಕೂಟ ರಚನೆ ಆಗದ ಹಾಗೆ ಅಮೆರಿಕ ನೋಡ್ಕೋಬೇಕಿದೆ ರಷ್ಯಾದ್ದೇನಿದೆ ಪುತಿನ್ ಇರೋವರೆಗೆ ರಷ್ಯಾ ಆ ನಂತರ ಅಲ್ಲಿ ಪುತಿನ್ನಷ್ಟೇ ಬಲಿಷ್ಠ ನಾಯಕ ಬಾರದೇ ಇದ್ದರೆ ಆ ದೇಶ ಮತ್ತೆ ಮೂರು ಭಾಗ ಆಗುತ್ತೆ ಸೈಬೀರಿಯಾ ಚುಚುನ್ಯಾಗಳು ಪುತಿನ್ ಇದ್ದಾರೆ ಅನ್ನೋ ಕಾರಣಕ್ಕೆ ಹೆದರಿ ರಷ್ಯಾದ ಜೊತೆಗಿವೆಯೇ ಹೊರತು ಇಲ್ಲದೇ ಇದ್ದಿದ್ರೆ ಅವರು ಅಲ್ಲಿಂದ ಬೇರೆ ಆಗೋದಿಕ್ಕೆ ಒಳಗೊಳಗೆ ಇನ್ನೂ ಒಂದು ಹೋರಾಟ ಖಂಡಿತ ಶುರುವಾಗಿ ಹೋಗುತ್ತೆ ಆ ಸಮಯದಲ್ಲಿ ರಷ್ಯಾನ ಒಡೆದ್ರೆ ಅಲ್ಲಿಗೆ ಎಲ್ಲ ಮುಗಿದು ಹೋಗುತ್ತೆ ಆದರೆ ಅದಕ್ಕೆ ಇದು ಟೈಮ್ ಅಲ್ಲ ಅಮೆರಿಕ ಅನ್ನೋದು ಒಂದು ವ್ಯವಸ್ಥೆ ರಷ್ಯಾ ಅನ್ನೋದು ಒಬ್ಬ ನಾಯಕನ ಆಡಳಿತದ ಶಕ್ತಿಯ ಮೇಲೆ ನಿಂತಿರೋ ದೇಶ ಹೀಗಾಗಿ ಇಲ್ಲಿ ಅಮೆರಿಕ ಸದ್ಯದ ಲಾಭಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ ಚೈನಾ ಹಾಗೂ ರಷ್ಯಾಗಳು ತುಂಬ ಹತ್ತಿರ ಬಾರದ ಹಾಗೆ ಮತ್ತೆ ರಷ್ಯಾನ ಪಶ್ಚಿಮದ ವ್ಯಾಪಾರಗಳಿಗೆ ತೆರೆದುಕೊಳ್ಳೋ ಥರ ಪಶ್ಚಿಮದ ಮೇಲೆ ರಷ್ಯಾ ರಷ್ಯಾದ ಮೇಲೆ ಪಶ್ಚಿಮ ಡಿಪೆಂಡ್ ಆಗೋ ಥರ ಮಾಡೋ ಪ್ರಯತ್ನವನ್ನು ಅಮೆರಿಕಾದ ಹೊಸ ಅಧ್ಯಕ್ಷ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಯುಕ್ರೇನ್ ಪಾಪ ಅನ್ನಿಸ್ಕೊಳ್ಳುತ್ತೆ ಅಲ್ವಾ ಗೆಳೆಯರೆ ಬೇರೆಯವರನ್ನು ನಂಬಿ ಬೇರೆ ಯಾರದ್ದೋ ಉದ್ದೇಶಗಳಿಗೆ ಕಂಡವರ ಬಂದೂಕಿಗೆ ಹೆಗಲು ಕೊಡೋ ಮೂರ್ಖತನವನ್ನು ಮಾಡಿದರೆ ಇಂಥ ಪರಿಸ್ಥಿತಿಯನ್ನು ಅನುಭವಿಸಲೇಬೇಕಾಗತ್ತೆ ಇದಲ್ಲದೆ ಯುಕ್ರೇನಿಗೆ ಬೇರೆ ಆಯ್ಕೆಯಾದರೂ ಸದ್ಯಕ್ಕೇನಿದೆ ಹೇಳಿ ಅಲ್ವಾ ಇದು ಗೆಳೆಯರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಮಾಡಿರೋ ಮಾಸ್ಟರ್ ಪ್ಲಾನ್ ಕುರಿತು ಅದು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ